ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರ್ಬೋದು ಇವತ್ತಿನ ಸ್ಮ್ಯಾಕ್ಡೌನ್ನ ಸಂಪೂರ್ಣ ಪ್ಲಾನ್ಸ್ಗಳನ್ನ WWE ಚೇಂಜ್ ಮಾಡ್ತು. ಅದಕ್ಕೆ ರೀಸನ್ ಕೂಡ ಗೊತ್ತಾ ಇದೆ. ನಮ್ಮ ಬ್ರೇವ್ ವೈಟ್ ಅವರಿಗೋಸ್ಕರ WWE ಇಡೀ ಸ್ಮ್ಯಾಕ್ಡೌನ್ನ ಡೆಡಿಕೇಟ್ ಮಾಡ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನಗಂತೂ WWE ಯ ಈ ನಿರ್ಧಾರ ಸಖತ್ತು ಇಷ್ಟ ಆಯಿತು. ಸೊ ಸ್ಟೋರಿ ಲೈನ್ಗಳನ್ನ WWE ಇವತ್ತಿನ ಸ್ಮ್ಯಾಕ್ಡೌನ್ಗೆ ಹೋಲ್ಡ್ ಮಾಡಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವೀಕಿಂದ ನಮಗೆ ನಾರ್ಮಲ್ ಆಗಿ ಯಾವ ರೀತಿ ಸ್ಮ್ಯಾಕ್ಡೌನ್ ನೋಡೋದಕ್ಕೆ ಸಿಗ್ತಾ ಇತ್ತು ಅದೇ ರೀತಿ ಸ್ಟೋರಿ ಲೈನ್ಗಳೆಲ್ಲದೂ ಕೂಡ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಜನ ಕೇಳ್ತಾ ಇದ್ರಿ, ಬ್ರೋ ಜಿಮ್ಮಿ ಉಸೋ ಅವರು ಎಲ್ಲಿ? WWE ಮೊದಲೇ ಜಿಮ್ಮಿ ಉಸೋ ಅವ್ರನ್ನ ಅಡ್ವರ್ಟೈಸ್ ಮಾಡಿತ್ತಲ್ಲ, ಬ್ಲಡ್ ಲೈನ್ ಸ್ಟೋರಿ ನಮಗೆ ಯಾಕೆ ಇವತ್ತು ಸ್ಮ್ಯಾಕ್ಡೌನ್ ಅಲ್ಲಿ ನೋಡೋದಿಕ್ಕೆ ಸಿಗ್ಲಿಲ್ಲ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ರಿ. ನನ್ನನ್ನು ಕೇಳಿದ್ರೆ ಬ್ಲಡ್ ಲೈನ್ ಸ್ಟೋರಿ ಲೈನು ಇವತ್ತಿನ ಸ್ಮ್ಯಾಕ್ಡೌನ್ ಅಲ್ಲಿ ಇಲ್ಲದೆ ಇರೋದೇ ನನಗೆ ಒಳ್ಳೇದಾಯ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಕಡೆ ಒಂದು ಎಮೋಷನಲ್ ಆಗಿ ಸ್ಮ್ಯಾಕ್ಡೌನು ಸಾಕ್ತಾ ಇದೆ. ಆ ಪ್ಲಾನ್ಸ್ಗಳಲ್ಲಿ ಸಖತ್ತು ಚೇಂಜ್ ಆಗಿ ಬೇರೆ ಬೇರೆ ಸೂಪರ್ ಸ್ಟಾರ್ಸ್ಗಳನ್ನೆಲ್ಲರನ್ನೂ ಕೂಡ WWE ಸ್ಮ್ಯಾಕ್ಡೌನ್ಗೆ ಅನೌನ್ಸ್ ಮಾಡಿದೆ. ಓವರ್ಆಲ್ ಬ್ರೇವ್ ವೈಟ್ ಅವರಿಗೆ ಟ್ರಿಬ್ಯೂಟ್ನ ಕೊಡಬೇಕಾಗಿತ್ತು. ಈ ಕಡೆ ಬ್ಲಡ್ ಲೈನ್ ಸ್ಟೋರಿಗೂ ಕೂಡ WWE ಏನಾದರೂ ಜಾಗನ ಕೊಟ್ಟಿದ್ದಿದ್ರೆ ಬ್ಲಡ್ ಲೈನ್ ಸ್ಟೋರಿಗೆ ಒಂದು 20 ನಿಮಿಷ ಬೇಕಾಗೋದು. ಸೊ ಸರಿಯಾಗಿ ಟ್ರಿಬ್ಯೂಟ್ನ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಬ್ಲಡ್ ಲೈನ್ ಸ್ಟೋರಿನ ಹೋಲಿಸ್ಕೊಂಡ್ರೆ ಸಂಪೂರ್ಣವಾಗಿ ಅದು ಈ ಕಡೆ ಸೂಟೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ WWE ಇಲ್ಲ, ಬ್ಲಡ್ ಲೈನ್ ಸ್ಟೋರಿ ಲೈನ್ನ ಇವತ್ತು ಸ್ಟಾಪ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸ್ಮ್ಯಾಕ್ಡೌನಲ್ಲಿ ನಮಗೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗಲಿಲ್ಲ. ಆ್ಯಂಡ್ ಜಿಮ್ಮಿ ಉಸೋ ಅವರು ಕೂಡ ನೋಡೋದಕ್ಕೆ ಸಿಗಲಿಲ್ಲ. ಸೊ ಮ್ಯಾಚಸ್ಗಳಂತೂ ರೆಗ್ಯುಲರ್ ಆಗಿ ಆಯಿತು. ಯಾಕಂದರೆ WWE ಇರೋದೇ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ. ಎಂಟರ್ಟೈನ್ಮೆಂಟ್ನ ಯಾವ ರೀತಿ ಮಾಡುತ್ತೆ? ರೆಸ್ಲಿಂಗ್ ಮುಖಾಂತರ. ನಮ್ಮ ಮೈಕಲ್ ಕೋಲ್ ಅವರು ಕೂಡ ಹೇಳ್ತಾರೆ, ಬ್ರೇವ್ ವೈಟ್ ಅವರಿಗೆ 10 ಬೆಲ್ ಸೆಲ್ಯೂಟ್ ಆದಮೇಲೆ ನಾವಿರೋದೇ ಎಂಟರ್ಟೈನ್ ಮಾಡೋದಕ್ಕೆ. ಬ್ರೇವ್ ವೈಟ್ ಅವರು ಕೂಡ ತಮ್ಮ ಜೀವನನ ಎಂಟರ್ಟೈನ್ ಮಾಡೋದ್ರ ಮುಖಾಂತರನೇ ಕಳೆದ್ರು. ಸೊ ಅದನ್ನು ನಾವು ನಿಲ್ಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ಬರೀ ಮ್ಯಾಚಸ್ಗಳನ್ನ ಮಾತ್ರ WWE ಮಾಡಿಸುತ್ತೆ, ಬಟ್ ಯಾವುದೇ ರೀತಿಯ ಸ್ಟೋರಿ ಲೈನ್ನ WWE ಕಂಟಿನ್ಯೂ ಮಾಡೋದಿಲ್ಲ. ಸೊ ಒಂಥರ ಒಳ್ಳೆ ಕೆಲಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾದ್ಮೇಲೆ ಸ್ವಲ್ಪ ಜನಕ್ಕೆ ಡೌಟ್ ಏನಪ್ಪ ಅಂದರೆ, ಬ್ರೋ ಎರಿಕ್ ರೋವನ್ನು ಹೇಗೆ ನಮಗೆ ಇವತ್ತು WWE ನೋಡೋದಕ್ಕೆ ಸಿಕ್ಕರು? ಅವರು AEW ಸೂಪರ್ ಸ್ಟಾರ್ ಅಲ್ವಾ? ಸೊ AEW ಹಾಗೆ WWE ಆಗೋದಿಲ್ವಲ್ಲ, AEW ಅವರು ಹೇಗೆ WWE ಎರಿಕ್ ರೋವನ್ ಅವ್ರನ್ನ ಕಳಿಸಿದ್ರು ಅಂತ ಯಾರಾದರೂ ಕೇಳಿದ್ರೆ, ಬ್ರೋ ಇದು ಅಷ್ಟೊಂದು ಸೆನ್ಸಿಟಿವ್ ಮ್ಯಾಟರು. ಯಾಕಂದರೆ ಎರಿಕ್ ರೋವನ್ ಅವರು ಹಿಂದೆ ಬ್ರೇವ್ ವೈಟ್ ಅವರ ಜೊತೆ ಟ್ಯಾಗ್ ಟೀಮ್ ಅಲ್ಲಿ ವರ್ಕ್ ಮಾಡಿದ್ರು, ಅವ್ರದೇ ಒಂದು ಫ್ಯಾಕ್ಷನ್ ಇತ್ತು. ಸೊ ಒಂಥರ ಬ್ರದರ್ ಥರ ಇದ್ರು ನಮ್ಮ ವೈಟ್ ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ಗಳು. ಸೊ ಅವರೇ ಬರಲಿಲ್ಲ ಅಂದಿದ್ರೆ ನಿಜವಾಗ್ಲೂ AEW ಕಂಪನಿಗೆ ಎಲ್ಲರೂ ಕೂಡ ಸಖತ್ತು ಬ್ಯಾಕ್ ಲ್ಯಾಶ್ನ ಕೊಡೋರು. ಅದಕ್ಕೋಸ್ಕರ AEW ಕಂಪನಿಯವರು ಪರವಾಗಿಲ್ಲ ಹೋಗ್ಬಾ ಅಂತ ಹೇಳ್ಬಿಟ್ಟು WWE ಕಂಪನಿಗೆ ಕಳಿಸಿದ್ರು. ಒನ್ ಟೈಮ್ ಅಪೀರಿಯನ್ಸ್ ಆಗಿ ನಮಗೆ ಇವತ್ತು ಎರಿಕ್ ರೋವನ್ ಅವರು ಕೂಡ ನೋಡೋದಕ್ಕೆ ಸಿಕ್ಕಿದ್ರು. ಇವನ್ ನಮ್ಮ AEW ಕಂಪನಿಯವರು ಕೂಡ ನಮ್ಮ ಬ್ರೇವ್ ವೈಟ್ ಅವರಿಗೆ ಟ್ರಿಬ್ಯೂಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಏನಾದರೂ ಸಿಚುಯೇಷನ್ ಬಂದರೆ ಎಲ್ಲ ರೆಸ್ಲಿಂಗ್ ಇಂಡಸ್ಟ್ರಿಯವರೆಲ್ಲರೂ ಕೂಡ ಒಂದಾಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೊಂದು ತುಂಬ ಒಳ್ಳೆಯ ವಿಚಾರ ನನ್ನ ಅನಿಸಿಕೆಯಲ್ಲಿ. ಆ್ಯಂಡ್ ಇವತ್ತು ವೈಟ್ ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ಗಳು ಕೂಡ ನಮಗೆ ನೋಡೋದಕ್ಕೆ ಸಿಕ್ಕರು. ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಕೂಡ ಇದ್ದರು, ನಮ್ಮ ಎರಿಕ್ ರೋವನ್ ಅವರು ಕೂಡ ಇದ್ದರು, ಬಟ್ ಇನ್ನಿಬ್ಬರು ನಮ್ಮ ಜೊತೆ ಇಲ್ಲ. ಅದೊಂದು ಸ್ವಲ್ಪ ಸಖತ್ತು ಬೇಜಾರಾಗ್ತಾ ಇದೆ. ಆ್ಯಂಡ್ ನಮ್ಮ ಬ್ರಾನ್ ಸ್ಟ್ರೋಮನ್ ಆಗಿ ಎರಿಕ್ ರೋವನ್ ಅವರ ಫೇಸಲ್ಲಿ ಎಕ್ಸ್ಪ್ರೆಷನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಅವರು ಎಷ್ಟು ದುಃಖದಲ್ಲಿ ಇದ್ದರು ಅಂತ. ಇವನ್ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಬ್ರೇವ್ ವೈಟ್ ಅವರಿಗೆ ಟ್ರಿಬ್ಯೂಟ್ನ ಕೊಡೋದಕ್ಕೆ ಅವರ ಲೋಗೋನ ತಮ್ಮ ಕೈ ಮೇಲೆ ಟ್ಯಾಟೂನು ಕೂಡ ಮಾಡಿಸ್ಕೊಂಡಿದ್ದಾರೆ. ಬರೀ ಬ್ರಾನ್ ಸ್ಟ್ರೋಮನ್ ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಶಾರ್ಟ್ಸಿ, ಕೇರಿಯನ್ ಕ್ರಾಸ್, ಸೊ ಇವರೆಲ್ಲರೂ ಕೂಡ ಬ್ರೇವ್ ವೈಟ್ ಅವರ ಲೋಗೋ ಟ್ಯಾಟೂನ ತಮ್ಮ ದೇಹದ ಮೇಲೆ ಹಚ್ಚಿ ಹಾಕಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬ ದೊಡ್ಡದಾಗಿ ಇವರೆಲ್ಲರೂ ಕೂಡ ಟ್ರಿಬ್ಯೂಟ್ನ ಕೊಡ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ಜನ ಇವತ್ತು ನಮಗೆ ಸ್ಮ್ಯಾಕ್ಡೌನ್ನಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಅದ್ಯಾಕೆ ಅಂದರೆ ಫ್ಲೈಟ್ ಇಶ್ಯೂ ಇಂದಾಗಿ, ಟ್ರಾವೆಲಿಂಗ್ ಇಶ್ಯೂ ಇಂದಾಗಿ. ಸೊ ಇದು ಸಡನ್ನಾಗಿ ಆಗಿದ್ದರಿಂದ ಸಡನ್ನಾಗಿ ಅವರಿಗೆ ಅಂದರೆ ಸ್ಮ್ಯಾಕ್ಡೌನ್ಗೆ ಬರೋದಕ್ಕೆ ಆಗಿಲ್ಲ. ನಮ್ಮ ಅಲೆಕ್ಸಾ ಬ್ಲೇಸ್ ಅವರು ಇದ್ರ ಬಗ್ಗೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ, ನನಗೆ ಬರಬೇಕು ಅಂತ ತುಂಬ ಆಸೆಯಾಗಿತ್ತು ಬಟ್ ಟ್ರಾವೆಲಿಂಗ್ ಇಶ್ಯೂ ಇಂದಾಗಿ ನಾನು ಸ್ಮ್ಯಾಕ್ಡೌನ್ಗೆ ಬರೋದಕ್ಕೆ ಆಗಲಿಲ್ಲ ಅಂತ ನಮ್ಮ ಅಲೆಕ್ಸಾ ಬ್ಲೇಸ್ ಅವರು ಇದ್ರ ಬಗ್ಗೆ ರಿಯಾಕ್ಷನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಔಸೋಸ್ಗಳು ಕೂಡ ನಮ್ಮ ಬ್ರೇ ವೈಟ್ ಅವರ ಬಗ್ಗೆ ರಿಯಾಕ್ಷನ್ನ ಕೊಟ್ಟಿದ್ದಾರೆ. ಇವನ್ ನಮ್ಮ ಸಚ್ ಫ್ರೀಕಿನ್ ರಾಲಿನ್ಸ್ ಅವರು ಒಂದು ವಿಡಿಯೋ ಮುಖಾಂತರ ನಮ್ಮ ಬ್ರೇ ವೈಟ್ ಅವರ ಬಗ್ಗೆ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಮ್ಮ ಸೆತ್ ರಾಲಿನ್ಸ್ ಅವರು ಎಮೋಷ್ನಲ್ ಆಗಿಬಿಡ್ತಾರೆ. ಆ್ಯಂಡ್ ಅವರ ಕಣ್ಣಲ್ಲಿ ಕಣ್ಣೀರು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಫ್ಯಾಮಿಲಿಗೆಲ್ಲ ಬ್ರೇ ವೈಟ್ ಅವರು ಬರ್ತಾ ಇದ್ರು, ನನ್ನ ಮಗುನ ಎತ್ಕೊಂಡು ಆಡಿಸ್ತಾ ಇದ್ರು, ಹಾಗೆ ಹೀಗೆ ಅಂತೆಲ್ಲ ನಮ್ಮ ಸೆತ್ ರಾಲಿನ್ಸ್ ಅವರು ಮಾತಾಡ್ತಾರೆ. ಇವರ ಹಿಂದೆ ರೈವಲ್ರಿನೂ ಕೂಡ ನಡೆದಿದೆ, ನಿಮಗೆ ಗೊತ್ತಿರಬಹುದು, ಫೀಂಡ್ ಆಗಿ ಸೆತ್ ರಾಲಿನ್ಸ್ ಅವರ ನಡುವೆ. ಸೊ ಅದೆಲ್ಲದೂ ಕೂಡ ಸೆತ್ ರಾಲಿನ್ಸ್ ಅವರು ನೆನಪು ಮಾಡಿಕೊಂಡು ಅಳ್ತಾರೆ. ಸೊ ಸಖತ್ತು ಎಮೋಷ್ನಲ್ ಆಗ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ. ಸೊ ನಮಗೆ ಮುಂದಿನ ವಾರದ ಸ್ಮ್ಯಾಕ್ಡೌನಿಂದ ಎಲ್ಲದೂ ಕೂಡ ನಾರ್ಮಲ್ ಆಗಿ ನಡೆಯೋದು ನೋಡೋದಕ್ಕೆ ಸಿಗುತ್ತೆ. ಸೊ ಮುಂದಿನ ವಾರದ ಸ್ಮ್ಯಾಕ್ಡೌನು ಹಾಗೆ ನೆಕ್ಸ್ಟ್ ಮಂಡೇ ನೈಟ್ ರಾಯಿಂದ ಸ್ಟೋರಿ ಲೈನ್ಸ್ ಎಲ್ಲದೂ ಕೂಡ ನಾರ್ಮಲ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಫೈನಲ್ ವಿಡಿಯೋ ಇದು ನಮ್ಮ ಬ್ರೇವ್ ವೈಟ್ ಅವರ ಬಗ್ಗೆ. ಥ್ಯಾಂಕ್ ಯು ಬ್ರೇವ್ ಫಾರ್ ಎಂಟರ್ಟೈನಿಂಗ್ ಆಲ್ ಆಫ್ ಅಸ್ ಆ್ಯಂಡ್ ಯು ಸ್ಟಿಲ್ ಗಾಟ್ ದ ಹೋಲ್ ವರ್ಲ್ಡ್ ಇನ್ ಯುವರ್ ಹ್ಯಾಂಡ್.